500 ವರ್ಷಗಳ ಹಿಂದೆ ನಾಡಪ್ರಭು ಕೆಂಪೇಗೌಡರು 64 ಪೇಟೆಗಳ ಕಟ್ಟಿದ ಸಂದರ್ಭದಲ್ಲಿ ಅವರು ಒಕ್ಕಲಿಗರಿಗಾಗಿ ಯಾವುದೇ ಪೇಟೆ ಕಟ್ಟಿಲ್ಲ ಅಂತ ಮಹಾನ್ ಪುರುಷರ ಈ ಸಮುದಾಯದಲ್ಲಿ ಹುಟ್ಟಿರುವಂತ ನಮ್ಮವರ ಒಕ್ಕಲಿಗ ಸಮುದಾಯವನ್ನು ಅವಮಾನ ಮಾಡಿದ್ದಾರೆ. ಬೆಳೆದ ಅನ್ನದಲ್ಲಿ ಇವತ್ತು ಎಲ್ಲರೂ ತಿಂದು ಬದುಕುವಂತ ಒಕ್ಕಲತನ ನಂಬಿರುವಂತ ಒಕ್ಕಲಿಗನೇ ಮಾಡಿದ ಅವಮಾನ ಇದು. ಇವತ್ತು ಒಕ್ಕಲಿಗರು ಪ್ರಬುದ್ಧರಾಗಿದ್ದಾರೆ. ಈ ನಾಡು ಇರಬಹುದು, ರಾಷ್ಟ್ರದಲ್ಲಿ ಇರಬಹುದು, ಒಬ್ಬ ಪ್ರಧಾನಮಂತ್ರಿ ಅನ್ನಿರಬಹುದು, ಅನೇಕ ಜನ ಮುಖ್ಯಮಂತ್ರಿಗಳು ಇರಬಹುದು, ಕವಿಗಳು ಇರಬಹುದು, ಅನೇಕರನ್ನು ನೀಡಿರುವಂತ ಸಮುದಾಯ ಇದು. ಯಾವತ್ತೇ ಜಾತಿ ರಾಜಕಾರಣ ಮಾಡಿದಂತ ಸಮುದಾಯ ಅಲ್ಲ. ಅವರ ಹೇಳಿಕೆ ಅರೆ ಉಚ್ಚತನದಿಂದ ಕೂಡಿದೆ. ಯಾಕೆ ಭಗವಾನ್ರವರು ತಕ್ಷಣ ಒಕ್ಕಲಿಗರ ಬಗ್ಗೆ ನೀಡಿರುವ ಹೇಳಿಕೆಯನ್ನು ಕೂಡಲೇ ವಾಪಸ್ ತಗೋಬೇಕು ಮತ್ತು ಸಮುದಾಯವನ್ನು ಅವರು ಕ್ಷಮೆ ಕೇಳಬೇಕು. ಮೈಸೂರಿನಲ್ಲಿ ಇತ್ತೀಚೆಗೆ ನಡೆದ ಮಹರ್ಷಿ ದಸರಾ ಉತ್ಸವದಲ್ಲಿ ಸಾಹಿತಿಗಳಾದ ಪ್ರೊಫೆಸರ್ ಭಗವಾನ್ ರವರು ಒಕ್ಕಲಿಗ ಸಮುದಾಯವನ್ನು ಕುರಿತು ನೀಡಿರುವ ಹೇಳಿಕೆಯನ್ನು ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ಪದಾಧಿಕಾರಿಗಳು ಖಂಡಿಸಿದರು. ಇನ್ನು ಈ ವೇಳೆ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ರಾಜ್ಯಾಧ್ಯಕ್ಷ ನಯನಹಳ್ಳಿ ಮುನಿರಾಜು ಗೌಡರು ಮಾತನಾಡಿ, ಒಕ್ಕಲಿಗರು ಈ ದೇಶಕ್ಕೆ ಅನ್ನವನ್ನು ನೀಡುವ ಅನ್ನದಾತರು. ಬೆಂಗಳೂರು ಕಟ್ಟಿದ್ದು ಒಕ್ಕಲಿಗರು ಎಂಬುದನ್ನು ಸಾಹಿತಿಗಳಾದ ಪ್ರೊಫೆಸರ್ ಭಗವಾನ್ ರವರು ಮರೆಯಬಾರದು. ಒಕ್ಕಲಿಗ ಸಮುದಾಯದವರು ಸುಸಂಸ್ಕೃತರಾಗಿದ್ದು ಕೂಡಲೇ ಸಾಹಿತಿಗಳಾದ ಪ್ರೊಫೆಸರ್ ಭಗವಾನ್ ರವರು ತಮ್ಮ ಹೇಳಿಕೆಯನ್ನು ವಾಪಸು ಪಡೆದು ಕ್ಷಮೆಯಾಚನೆ ಮಾಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘ ಸೇರಿದಂತೆ ಸಮುದಾಯದ ಎಲ್ಲ ಸಂಘಗಳು ಒಂದಾಗಿ ಸೇರಿ ನಿಮ್ಮ ಮನೆಗೆ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ವೀರಸಂದ್ರ ರಾಜೇಂದ್ರಪ್ಪ, ಸಂಪತ್ ಕುಮಾರ್, ಅರುಣ್ ಗೌಡ, ಮೋಹನ್, ಹನುಮಣ್ಣ, ರಮೇಶ್, ನಾಗರಾಜ್, ರವಿ, ಧನುಷ್ ಗೌಡ, ರವಿಗೌಡ ಹಾಜರಿದ್ರು. ಎರಡು ದಿನಗಳ ಹಿಂದೆ ನಡೆದಂಥ ಮಹಿಷಾಸುರ ಒಂದು ಕಾರ್ಯಕ್ರಮದಲ್ಲಿ ಭಗವಾನ್ ರವರು ನೀಡಿದ ಹೇಳಿಕೆಯ ವಿರುದ್ಧವಾಗಿ ಇವತ್ತು ಈ ಒಂದು ಪ್ರೆಸ್ ಮೀಟ್ ಅನ್ನು ಕರೆದಿದ್ದು. ಅವರು ಒಕ್ಕಲಿಗರು ಸಂಸ್ಕೃತಿಯನ್ನರು ಅಂತೇಳಿ ಒಕ್ಕಲಿಗರನ್ನು ನಿಂದನೆ ಮಾಡಿದ್ದಾರೆ, ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ. ಅದೇ ರೀತಿ ನಮ್ಮ ರಾಷ್ಟ್ರದ ಅತ್ಯಂತ ಶ್ರೇಷ್ಠ ಕವಿಗಳು, ಮಾನವತಾವಾದಿಗಳು, ವಿಶ್ವಮಾನವರಾದಂಥ ರಾಷ್ಟ್ರಕವಿ ಕುವೆಂಪುರವರನ್ನು, ಜ್ಞಾನಪೀಠ ಪುರಸ್ಕೃತರಾದಂಥ ಕುವೆಂಪುರವರನ್ನು ಸಹ ಅಲ್ಲಿ ಸಂದರ್ಭದಲ್ಲಿ ತಂದಿದ್ದಾರೆ. ಅವರು ತಕ್ಷಣ ಒಕ್ಕಲಿಗರ ಬಗ್ಗೆ ನೀಡಿರುವ ಹೇಳಿಕೆಯನ್ನು ಕೂಡಲೇ ವಾಪಸ್ ತಗೋಬೇಕು ಮತ್ತು ಸಮುದಾಯವನ್ನು ಅವರು ಕ್ಷಮೆ ಕೇಳಬೇಕು. ಇಲ್ಲವಾದಲ್ಲಿ ಒಕ್ಕಲಿಗರ ಜಾಗೃತಿ ಸಂಘ ಸೇರಿದಂತೆ ಎಲ್ಲ ಸಂಘಟನೆಗಳು ಇವತ್ತು ಅವರನ್ನು ಖಂಡಿಸ್ತೀವಿ ಮತ್ತು ಈ ಒಂದು ಅವರ ಹೇಳಿಕೆ ಅರೆ ಉಚ್ಚತನದಿಂದ ಕೂಡಿದೆ. ಯಾಕೆಂತಂದರೆ ಹುಚ್ಚನೂ ಅಲ್ಲ ಮತ್ತು ಅವನು ಜ್ಞಾನಿಯೂ ಅಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ಒಕ್ಕಲಿಗ ಸಮುದಾಯ ಇವತ್ತು ಯಾವುದೇ ಒಂದು ಜಾತಿ ಸಮುದಾಯಕ್ಕೆ ಸೀಮಿತವಾದ್ದಲ್ಲ. ಒಕ್ಕಲಿಗ ಒಬ್ಬ ಒಂದು ಬೆಳೆ ಬೆಳೆದ್ರೆ ಎಲ್ಲ ಸಮುದಾಯಗಳಿಗೂ ಸಹ ಒಂದು ಅನುಕೂಲ ಆಗ್ತದೆ. ಅವನು ಬೆಳೆದ ಅನ್ನದಲ್ಲಿ ಇವತ್ತು ಎಲ್ಲರೂ ತಿಂದು ಬದುಕುವಂಥ ಒಕ್ಕಲತನ ನಂಬಿರುವಂಥ ಒಕ್ಕಲಿಗನೇ ಮಾಡಿದ ಅವಮಾನ ಇದು. ಅಂದೇ 500 ವರ್ಷಗಳಿಂದ ನಾಡಪ್ರಭು ಕೆಂಪೇಗೌಡರು 64 ಪೇಟೆಗಳ ಕಟ್ಟಿದ ಸಂದರ್ಭದಲ್ಲಿ ಅವರು ಒಕ್ಕಲಿಗರಿಗಾಗಿ ಯಾವುದೇ ಪೇಟೆ ಕಟ್ಟಿಲ್ಲ ಅಂತ ಮಹಾನ್ ಪುರುಷರ ಈ ಸಮುದಾಯದಲ್ಲಿ ಹುಟ್ಟಿರುವಂಥ ನಮ್ಮವರ ಒಕ್ಕಲಿಗ ಸಮುದಾಯವನ್ನು ಅವಮಾನ ಮಾಡಿದ್ದಾರೆ. ಅವರು ತಕ್ಷಣ ಬೇಷರತ್ತಾಗಿ ಕ್ಷಮೆ ಕೇಳಬೇಕು. ಎಲ್ಲ ಒಕ್ಕಲಿಗರಿಗೆ ಕ್ಷಮೆ ಕೇಳುವ ಮುಖಾಂತರ ಈ ರೀತಿಯಾದ ಲಘುವಾದ ಹೇಳಿಕೆಗಳನ್ನು ನೀಡುವುದನ್ನು ಮತ್ತು ಯಾವುದೇ ಓಲೈಕೆ ಹೇಳಿಕೆಗಳನ್ನು ನೀಡುವುದನ್ನು ಬಿಡಬೇಕು. ಇಲ್ಲವಾದಲ್ಲಿ ಅವರ ಮನೆಗೆ ನಮ್ಮ ಸಂಘದಿಂದ ಮುತ್ತಿಗೆ ಹಾಕುವ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ತೀವಿ. ನಿನ್ನೆ ಆಲ್ರೆಡಿ ನಮ್ಮ ಮೈಸೂರು ಒಕ್ಕಲಿಗರ ಸಂಘದಿಂದ ಮುತ್ತಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಈ ಮುಂದಿನ ದಿನಗಳಲ್ಲಿ ಸಹ ನಮ್ಮ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದಿಂದ ಸಹ ನಾವೊಂದು ಈ ಒಂದು ಅವರ ವಿರುದ್ಧವಾದ ಉಗ್ರವಾದ ಹೋರಾಟ ಮಾಡ್ತೀರಿ. ತಕ್ಷಣ ಅವರು ಕ್ಷಮೆ ಕೇಳಬೇಕು ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಹೇಳಿದ ಇಚ್ಛೆ ಪಡ್ತೀನಿ. ಅಲ್ಲ ಸರ್, ಅವ್ರು ಹೇಳ್ತಾರೆ ಕುವೆಂಪು ಅವ್ರು ಬರೆದಿರೋದು ಅಂತ ಹೇಳ್ತಾರೆ. ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ, ನನ್ನ ಮಾತಲ್ಲ ಇದು, ಕುವೆಂಪು ಅವರೇ ಬರೆದಿರೋದು ಅಂತ ಅವ್ರು ಹೇಳ್ತಾರೆ. ಅವರ ಹೇಳಿಕೆ ಅಲ್ಲಿ ಸಮಂಜಸವಾದದ್ದಲ್ಲ. ಆ ವೇದಿಕೆ ಒಕ್ಕಲಿಗರ ವೇದಿಕೆಯನ್ನು ಅಲ್ಲ, ಅದೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ರು. ಅದಕ್ಕೆ ಸಂಬಂಧಪಟ್ಟು ಮಾತಾಡಬೇಕಾಗಿತ್ತು. ಅಲ್ಲಿ ಒಕ್ಕಲಿಗರು ಮಾತಾಡುವಂತ ಅವಶ್ಯಕತೆ ಇರಲಿಲ್ಲ. ಅದು ಯಾರೋ ಓಲೈಕೆಗಾಗಿ ಮಾಡ್ತಿರುವಂತ ಕೆಲಸ ಅದು. ಅವರು ಕುವೆಂಪು ಅವರು ಹೇಳಿದ್ದು ಇವ್ರ ಹತ್ರ ಯಾವತ್ತು ಅವ್ರಿಗೆ ಯಾವ್ದನ್ನ ದಾಖಲೆತ್ತಗಳಿಲ್ಲ. ಇವತ್ತು ಒಕ್ಕಲಿಗರು ಪ್ರಬುದ್ಧರಾಗಿದ್ದಾರೆ. ಈ ನಾಡು ಇರ್ಬೋದು, ರಾಷ್ಟ್ರದಲ್ಲಿ ಇರ್ಬೋದು, ಒಬ್ಬ ಪ್ರಧಾನಮಂತ್ರಿ ಅನ್ನಿರ್ಬೋದು, ಅನೇಕ ಜನ ಮುಖ್ಯಮಂತ್ರಿಗಳಿರ್ಬೋದು, ಕವಿಗಳಿರ್ಬೋದು, ಅನೇಕರನ್ನು ನೀಡಿರುವಂಥ ಸಮುದಾಯ ಇದು. ಯಾವತ್ತೇ ಜಾತಿ ರಾಜಕಾರಣ ಮಾಡಿದಂಥ ಸಮುದಾಯ ಅಲ್ಲ. ಎಲ್ಲ ಸಮುದಾಯಗಳ ಬೆಳವಣಿಗೆಯಲ್ಲಿ ಒಕ್ಕಲಿಗ ಸಮುದಾಯ ಸಹಕಾರ ಮತ್ತು ಸಹಾಯ ಇರ್ತದೆ. ಅಂಥ ಒಕ್ಕಲತನ ನಂಬಿರುವಂಥ ಸಮುದಾಯವನ್ನು ಅವಮಾನ ಮಾಡಿದ್ದಾರೆ. ಈ ಅರೆ ಹುಚ್ಚನ್ನು ಆದಷ್ಟು ಬೇಗ ಒಂದು ಪ್ರೆಸ್ ಮೀಟ್ ಕರೆದು ಕ್ಷಮೆ ಕೇಳಬೇಕು. ನಮ್ಮ ಸಮುದಾಯಕ್ಕೆ ಅವಮಾನ ಆಗಿದೆ. ಇದನ್ನು ಕ್ಷಮೆ ಕೇಳುವ ಮುಖಾಂತರ ಸಮುದಾಯದಲ್ಲಿ ಕ್ಷಮೆ ಕೇಳುವಂಥ ಕೆಲಸ ಆಗಬೇಕು. ಇಲ್ಲದ್ರೆ ಉಗ್ರವಾದ ಹೋರಾಟವನ್ನು ನಾವು ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ಎಲ್ಲ ನಮ್ಮ ಶಾಖೆಗಳಲ್ಲಿ ಸಹ ಹಮ್ಮಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ಹೇಳಲು ಇಚ್ಛೆ ಪಡ್ತೀನಿ. ಮಹಿಷಾಸುರನ ಕಾರ್ಯಕ್ರಮದಲ್ಲಿ
ಏನು ಒಕ್ಕಲಿಗರ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನು ಆಡಿದ್ದಾರೆ ಇದು ಸಮಂಜಸವಲ್ಲ ಏಕೆಂದರೆ ನಮ್ಮ ರಾಷ್ಟ್ರಕವಿ ಕುವೆಂಪುರವರು ಯಾವುದೇ ಒಕ್ಕಲಿಗನಿಗೆ ಅವಮಾನ ಆಗೋ ಥರ ಯಾವುದೇ ಭಾಷೆಯನ್ನು ಬಳಸಿಲ್ಲ ಇದುವರೆಗೂ ಅವರ ಕೃತಿಗಳಲ್ಲೂ ಸಹ ಇಂಥ ವಿಚಾರಗಳಿಲ್ಲ ಏಕೆಂದರೆ ಅವರು ನಮ್ಮ ಒಕ್ಕಲಿಗರ ಸಮುದಾಯದಲ್ಲೇ ಹುಟ್ಟಿ ಆ ಒಕ್ಕಲಿಗ ಸಮುದಾಯವನ್ನು ಕೃತಿಗಳಲ್ಲಿ ಎಷ್ಟು ಮೇಲಕ್ಕಾಗುತ್ತೋ ಅಷ್ಟು ಮೇಲಕ್ಕೂ ತಗೊಂಡೋಗಿದ್ದಾರೆ ನಮ್ಮ ಕುವೆಂಪುರವರು ಅಂಥವರ ಒಂದು ವಿಚಾರ ತಗೊಂಡು ವಿಚಾರವನ್ನ ಅಲ್ಲಿ ಬಳಸ್ಕೊಂಡು ಇವರು ಒಕ್ಕಲಿಗರು ಏನು ಸಂಸ್ಕೃತಿ ಇವರು ಇಟ್ಕೊಂಡು ಏನು ಸಂಸ್ಕೃತಿ ಇವರು ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಅವ್ರಿಗೆ ಯಾವುದೇ ಒಂದು ನೈತಿಕತೆ ಇಲ್ಲ ಆ ಕಾರ್ಯಕ್ರಮದಲ್ಲಿದ್ದಂಥ ಒಕ್ಕಲಿಗರು ಸಮೇತ ಅವರಿಗೆ ಕೇಕೆ ಆಗ್ತಾರೆ ಅಂದರೆ ಇನ್ನೆಂಥ ಒಕ್ಕಲಿಗರು ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಅಲ್ಲೇ ಯಾರಾದರೂ ಕೈ ಕಾಲಲ್ಲಿ ಇರೋದನ್ನು ಕೈ ತಗೊಂಡಿದ್ದರೆ ಸರಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅದು ಅದರಲ್ಲಿ ಯಾರೂ ಆ ಕೆಲಸ ಮಾಡಲಿಲ್ಲ ಯಾಕೆಂದರೆ ಇವತ್ತು ಒಕ್ಕಲಿಗನಿಗೆ ಎಷ್ಟು ಗೌರವ ಇದೆ ಅನ್ನೋದು ಈ ಪ್ರಪಂಚಕ್ಕೆ ಗೊತ್ತಿದೆ ಒಬ್ಬ ಸಣ್ಣ ಒಬ್ಬ ರೈತ ಆದರೂ ಕೂಡ ಅವನು ಬೆಳೆದಿರ್ತಕ್ಕಂಥ ಬೆಳೆ ಒಳಗಡೆ ಅರ್ಧ ಪಾಲನ್ನು ದಾನ ಮಾಡ್ತಾನೆ ಯಾತಕ್ಕೋಸ್ಕರ ಅವನು ಬೆಳೆದಿರ್ತಕ್ಕಂಥ ಒಂದು ಧಾನ್ಯ ಇರ್ಬೋದು ತರಕಾರಿ ಇರ್ಬೋದು ಏನೇ ಆಗಿರ್ಬೋದು ಅದರಲ್ಲಿ ಅರ್ಧ ದಾನ ಮಾಡಿ ಆಮೇಲೆ ಅವನು ಊಟ ಮಾಡ್ತಾನೆ ಈ ಮಿಕ್ಕಿದ್ದನ್ನು ಅವನು ಮನೇಲಿ ಇಟ್ಕೊಂಡು ಅವರ ಮಕ್ಕಳಿಗೆ ಅವರ ಸಂಸಾರಕ್ಕೆ ಬಳಸ್ಕೋತಾನೆ ಅಂಥವನಿಗೆ ಇಂಥ ಅವಮಾನ ಮಾಡಿರ್ತಕ್ಕಂಥದ್ದು ಬಹಳ ಅಕ್ಷಮ್ಯ ಅಪರಾಧ ಏಕೆಂದರೆ ಇವತ್ತು ಭಗವಾನ್ ಏನು ಅವರು ಕೊಟ್ಟಿದ್ದಾರೆ ಒಂದು ಹೇಳಿಕೆನ ಆ ಹೇಳಿಕೆನ ನಾವು ನಮ್ಮ ಸಂಘದ ವತಿಯಿಂದ ನಾವು ಭಾಳ ನಮ್ಮ ಉಗ್ರ ರೂಪದಲ್ಲಿ ಖಂಡಿಸ್ತಾ ಇದ್ದೀವಿ ಏಕೆಂದರೆ ಈ ವಿಚಾರ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಆಗೋದಕ್ಕೆ ಮುಂಚೆ ಅವರು ಕ್ಷಮೆ ಕೇಳಬೇಕು ಇಲ್ಲಾಂದರೆ ನಮ್ಮ ಸಂಘದ ವತಿಯಿಂದ ಇಡೀ ನಮ್ಮ ರಾಜ್ಯದ ಎಷ್ಟು ಒಕ್ಕಲಿಗರ ಸಂಘಗಳಿದೆ ಅವ್ರನ್ನೆಲ್ಲ ಪ್ರೇರೇಪಿಸಿ ನಾವು ಉಗ್ರ ಹೋರಾಟ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡಬೇಕಾಗುತ್ತೆ ಅಂತ ಈ ಪ್ರೆಸ್ ಮೀಟಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಒಕ್ಕಲಿಗ ಜನಾಂಗದ ಬಗ್ಗೆ ಹಗುರವಾಗಿ ಮಾತಾಡಿರುವ ಪ್ರೊಫೆಸರ್ ಭಗವಾನ್ರವರು ಅವ್ರ ನಾವಿವತ್ತು ಪ್ರೊಫೆಸರ್ ಅಂತ ಉಚ್ಚಾರಣೆ ಮಾಡೋದಕ್ಕೆ ನಮಗೆ ಭಾಳ ಸಂಕೋಚ ಅನ್ನಿಸ್ತಾ ಇದೆ ಅವರು ಎಲ್ಲ ಕಡೆ ಹೇಳ್ಕೊತಾರೆ ನಾವು ಕೂಡ ಒಕ್ಕಲಿಗ ಜನಾಂಗದಲ್ಲೇ ಹುಟ್ಟಿರೋದು ಅಂತ ಒಕ್ಕಲಿಗ ಜನಾಂಗದಲ್ಲೇ ಹುಟ್ಟಿ ಒಕ್ಕಲಿಗರ ಬಗ್ಗೆ ಅವರಿಗೆ ಒಕ್ಕಲಿಗರಿಗೆ ಸಂಸ್ಕೃತಿಹೀನರು ಅಂತ ಹೇಳ್ತಾರೆ ಇವರಿಗೆ ಸಂಸ್ಕೃತಿಹೀನರು ಅಂತ ಇವರಿಗೆ ಏನನ್ನಿಸ್ತು ಒಕ್ಕಲಿಗ ಸಮಾಜದ ಬಗ್ಗೆ ರಾಜ್ಯದ ಬಹುದೊಡ್ಡ ಸಮಾಜವನ್ನು ಸಂಸ್ಕೃತಹೀನರು ಅಂತ ಹೇಳುವಷ್ಟು ಧೈರ್ಯ ಅವರಿಗೆ ಎಲ್ಲಿಂದ ಬಂತು ಒಂದು ಆಮೇಲೆ ಅವರು ಮಾತಾಡುವಂಥ ವೇದಿಕೆ ಕೂಡ ಒಕ್ಕಲಿಗರಿಗೆ ಸಂಬಂಧಪಟ್ಟಂಥ ವೇದಿಕೆ ಆಗಿರಲಿಲ್ಲ ಮಹಿಷ ದಸರಾದಲ್ಲಿ ಅವ್ರನ್ನ ಕರೆದಿರೋ ಅವ್ರು ಅದ್ರ ಬಗ್ಗೆ ಮಾತಾಡ್ಬೋದಿತ್ತು ಅಲ್ಲೋಗಿ ಒಕ್ಕಲಿಗರ ಬಗ್ಗೆ ಮಾತಾಡುವಂಥದ್ದು ಬಹಳ ಖಂಡನೀಯ ವಿಷಯ ಇದನ್ನು ನಾವು ನಮ್ಮ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘ ನಿಮ್ಮ ಮೂಲಕ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅವರು ಈಗ ಅವ್ರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆ ಸ್ಟೇಟ್ಮೆಂಟ್ಗೆ ಅವರು ಕ್ಲಾರಿಫಿಕೇಶನ್ ಮಾಡಬೇಕು ಒಕ್ಕಲಿಗರು ಹೀನರು ಅನ್ನೋದು ಅವರು ಹೀನ ಕೃತಿ ಏನು ಮಾಡಿದ್ದಾರೆ ಅನ್ನೋದನ್ನು ಅವರು ತೋರಿಸ್ಬೇಕಾಗುತ್ತೆ ಒಂದು ಆಯ್ತಲ್ವಾ ಅವರು ಪ್ರತಿಯೊಂದು ಹೀಗೆ ಮಾಡ್ತಾರೆ ಒಂದ್ಸಲಿ ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ ಪ್ರತಿ ಜನಾಂಗವನ್ನು ಈ ಥರ ಮಾತಾಡ್ತಾರೆ ಅದು ಯಾವುದೇ ಜನಾಂಗವನ್ನಾಗಲಿ ಬರೀ ನಮ್ಮ ಒಕ್ಕಲಿಗ ಸಮಾಜ ಅಲ್ಲ ಯಾವುದೇ ಜನಾಂಗವನ್ನಾಗಲಿ ಯಾರೂ ಕೂಡ ಅವರಿಗೆ ಸಂಸ್ಕೃತಿ ಇಲ್ಲ ಅಂತ ಹೇಳೋ ಹಕ್ಕನ್ನು ಯಾರು ಯಾರಿಗೂ ಕೊಟ್ಟಿಲ್ಲ ಸೊ ಅವರು ವೈಯಕ್ತಿಕವಾಗಿ ಏನಿದೆ ಅವ್ರು ವೈಯಕ್ತಿಕವಾಗಿ ಮಾತ್ರ ಅವರಲ್ಲಿ ಇರಬೇಕು ಒಕ್ಕಲಿಗ ಸಮಾಜ ಯಾವತ್ತೂ ಕೂಡ ಸಂಸ್ಕೃತಿಯನ್ನು ಇನ್ನೊಬ್ಬರಿಗೆ ಹೇಳ್ಕೊಡೋಂಥ ಸಮಾಜ ಆಗಿದೆ ಹೊರತು ಇನ್ನೊಬ್ಬರಿಂದ ಕಲಿಯುವಂಥದ್ದು ಆಗಿಲ್ಲ ಆಮೇಲೆ ರಾಷ್ಟ್ರಕವಿ ಕುವೆಂಪು ಅವ್ರ ಬಗ್ಗೆ ಮಾತಾಡೋಂಥ ವಿಷಯನ ಅವ್ರಿಗೆಲ್ಲ ಏನಿರಲಿಲ್ಲ ವಿಶ್ವಮಾನವ ಇಡೀ ಸಮಾಜ ಇಡೀ ದೇಶ ಗೌರವಿಸುವಂಥ ವ್ಯಕ್ತಿ ಬಗ್ಗೆ ಕೂಡ ಅವರು ನಿಂದನೆಯಾಗಿ ಮಾತಾಡಿದ್ದಾರೆ ಇದು ತಪ್ಪು ಅವ್ರಿಗೆ ಏನಾದರೂ ಅವರಿಗೆ ತಪ್ಪಿನ ಬಗ್ಗೆ ಅರಿವಿದ್ದರೆ ಅವರು ಶೀಘ್ರದಲ್ಲೇ ಅವರು ಒಂದು ಪ್ರೆಸ್ ಮೀಟ್ ಕರೆದು ಅವರು ಮಾಡಿರೋದ್ರ ಬಗ್ಗೆ ತಪ್ಪನ್ನು ಒಪ್ಪಿಕೊಂಡು ಸಮಾಜದಲ್ಲಿ ಅವರು ಕ್ಷಮೆಯನ್ನು ಯಾಚನೆ ಮಾಡಬೇಕು ಇಲ್ಲವಾದರೆ ರಾಜ್ಯ ಸರ್ಕಾರ ಕೂಡ ಇದ್ರ ಬಗ್ಗೆ ಗಂಭೀರವಾಗಿ ತಗೊಂಡು ಅವ್ರ ಬಗ್ಗೆ ಏನು ಕ್ರಮ ಜರುಗಿಸಲಿ ಅಂತ ನಾವು ಈ ಮೂಲಕ ನಮ್ಮ ಪತ್ರಿಕಾ ಮಾಧ್ಯಮದ ಮೂಲಕ ನಾವು ಅವರಿಗೆ ರಾಜ್ಯ ಸರ್ಕಾರಕ್ಕೂ ಕೂಡ ನಾವು ಕೇಳ್ಕೊತ ಇದ್ದೀವಿ ಭಗವಾನ್ರವ್ರಿಗೂ ಕೇಳ್ತಾ ಇದ್ದೀವಿ ಅವರು ಆದಷ್ಟು ಬೇಗ ಜನಾಂಗದ ಕ್ಷಮೆಯನ್ನು ಯಾಚನೆ ಮಾಡಬೇಕು ಇನ್ನೊಂದು ಎರಡು ಮೂರು ದಿನಗಳ ಕಾಲ ನೋಡೋಣ ಅದ್ರ ಬಗ್ಗೆ ಯಾವುದು ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಕೂಡ ಹೋರಾಟವನ್ನು ಮಾಡೋದಕ್ಕೆ ನಾವು ಎಲ್ಲ ಸಜ್ಜಾಗಿದ್ದೇವೆ ಇವತ್ತು ನಮ್ಮ ಸಂಘದ ಹಲವು ಬೇರೆ ಬೇರೆ ಶಾಖೆಗಳಲ್ಲಿ ಇವತ್ತು ಇನ್ನೊಂದು ನಾಲ್ಕೈದು ಪ್ರೆಸ್ ಮೀಟ್ಗಳನ್ನು ಮಾಡ್ತಾ ಇದ್ದೀವಿ ಆ್ಯಕ್ಚುಲಾಗಿ ಕಂಪ್ಲೇಂಟ್ ಎಲ್ಲ ಕೊಡಬೇಕು ಅನ್ನೋದು ಪ್ಲಾನ್ ಇತ್ತು ಬೇಡ ಆಯಿತು ಒಂದ್ಸಲಿ ನಾವೀಗ ಮಾಧ್ಯಮದ ಮೂಲಕ ನಾವು ವಿನಂತಿಸ್ಕೊಳ್ಳೋಣ ಅನ್ನೋ ಒಂದು ಉದ್ದೇಶದಿಂದ ನಾವು ನಿಮ್ಮನ್ನೆಲ್ಲ ಕರೆದು ವಿಷಯ ತಿಳಿಸ್ತಾ ಇದ್ದೀವಿ ದಸರಾ ಈ ಒಂದು ಸಮಾರಂಭದಲ್ಲಿ ಪ್ರೊಫೆಸರ್ ಭಗವಾನ್ ಅವರು ಹೇಳಿದಂತ ಹೇಳಿಕೆ
ಸೂಕ್ತವಾದದಲ್ಲ ಆ ಒಂದು ಸಂದರ್ಭಕ್ಕೆ ತಕ್ಕಂಗೆ ಅವರು ಮಾತಾಡಿದ್ರೆ ಇಷ್ಟು ವಿಷಯ ಬಂದು ಇಷ್ಟೊಂದು ಕಾಂಟ್ರವರ್ಸಿ ಆಗೋ ಒಂದು ಮಾತಿರ್ತಾ ಇರಲಿಲ್ಲ ಕುವೆಂಪುರವರು ಹೇಳಿದ್ದ ಮಾತನ್ನು ಈಗ ಕೋಟ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ ಯಾಕಂದರೆ ಆ ಒಂದು ಸಮಾರಂಭ ಇದ್ದಿದ್ದೇ ಬೇರೆ ಉದ್ದೇಶಕ್ಕೋಸ್ಕರ ಸಮಾರಂಭ ಮಾಡಲಿ ನೀವು ಅತಿಥಿಗಳಾಗಿ ಹೋಗಿದ್ದೀರ ಅತಿಥಿ ಬಗ್ಗೆ ಮಾತಾಡಿ ಸಮಾರಂಭದ ಧ್ಯೇಯ ಉದ್ದೇಶದ ಬಗ್ಗೆ ಮಾತಾಡಿ ಕುವೆಂಪುರವರು ಹೇಳಿದ್ದೇ ಆದಿದ್ದರೆ ಅವ್ರು ಹೇಳಿದ 100 ವರ್ಷಗಳಿಂದ ಹೇಳಿದ ಮಾತು ಅಲ್ಲ 80 ವರ್ಷಗಳಿಂದ ಹೇಳಿದ ಮಾತು ಆ ಮಾತನ್ನು ಈಗ ನೀವು ಕೋಟ್ ಮಾಡಿದ್ರೆ ಒಕ್ಕಲಿಗರು ಈ ಪ್ರಸ್ತುತ ಸಮಯದಲ್ಲಿ ಎಲ್ಲ ರಂಗದಲ್ಲೂ ಅವದೇ ಆದ ಚಾಪನ್ನು ಮುಚ್ಚುತ್ತಾ ಇದ್ದಾರೆ ಮುಚ್ಚಿಸ್ತಾರೆ ಈಗ ನೀವು ಈ ಹೇಳಿಕೆ ಕೊಟ್ಟು ಏನಾಗ್ತಿದೆ ಅಂದರೆ ಜಾತಿಗಳ ಮಧ್ಯೆ ಒಂದು ಸಾಮರಸ್ಯ ಹಾಳಾಗುವ ಒಂದು ಸೂಚನೆ ಬರ್ತಾ ಇದೆ ದಯವಿಟ್ಟು ತಿಳಿದವರು ನೀವು ಹೇಳೋ ರೀತಿ ಮತ್ತು ಹೇಳೋ ಟೈಮಿಂಗು ಮತ್ತು ಟೋನ್ ಎರಡು ಚೆನ್ನಾಗಿದ್ದರೆ ಎಂಥ ಸಂದೇಶವನ್ನು ಜನ ಒಪ್ಕೊತಾರೆ ಸೊ ಭಗವಾನಲ್ಲಿ ಒಂದು ವಿನಂತಿ ಹೇಳೋ ರೀತಿ ನಿಮ್ಮದು ನಿಮ್ಮ ವಿಷಯ ನಿಜವಾಗ್ಲೂ ಜನಕ್ಕೆ ನಿಮ್ಮ ಸಮಾಜದ ಜನಕ್ಕೆ ತಲುಪಬೇಕಂದ್ರೆ ನಮ್ಮ ಮಠಗಳಿದ್ದಾವೆ ಸಂಘಟನೆಗಳಿದ್ದಾವೆ ಅವ್ರ ಮುಖಾಂತರ ನೀವು ಸಮಾಜಕ್ಕೆ ನಿಮ್ಮ ವಿಷಯವನ್ನು ತಲುಪೋದಾಗಿತ್ತು ವೇದಿಕೆಗಳು ಸೂಕ್ತವಾಗಿದ್ದರೆ ಮಾತ್ರ ನಿಮ್ಮ ಒಂದು ಮಾತುಗಳಿಗೆ ಅರ್ಥ ಬರುತ್ತೆ ಅಂತ ಹೇಳಿ ನಮ್ಮ ರಾಜ್ಯ ಒಕ್ಕಲಿಗ ಜಗ್ಗ ಸಂಘದ ವತಿಯಿಂದ ನಾವು ಏನು ನೇರ ಎಚ್ಚರಿಕೆ ಕೊಡಬೇಕಾಗಿತ್ತು ಕೊಟ್ಟಿದ್ದೀವಿ ತಿಳಿದವರು ಭಗವಾನವರಿಗೆ ಈ ವಿಷಯ ಮುಟ್ಟಲಿ ನಿಮ್ಮ ಮುಖಾಂತರ ಅವರು ಮುಂದಿನ ದಿನಗಳಲ್ಲಿ ಹೇಳಿಕೆ ಕೊಡುವಾಗ ಅದು ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಸೊಸೈಟಿಯಲ್ಲಿ ಅಂತ ತಿಳಿದು ಹೇಳಿಕೆ ಕೊಡಲಿ ಅಂತ ಕೇಳ್ಕೊತೀವಿ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದಿಂದ ಈ ಒಂದು ಪ್ರೆಸ್ ಮೀಟ್ ಅನ್ನು ಕರೆದಿರೋದು ಉದ್ದೇಶ ಏನು ಅಂತೇಳಿದ್ರೆ ಮಹಿಷ ದಸರಾದಲ್ಲಿ ಶ್ರೀಯುತ ಭಗವಾನ್ರವರು ನಮ್ಮ ಒಂದು ಏನೋ ಈ ಜನಾಂಗವನ್ನು ಟೀಕೆ ಮಾಡೋದ್ರ ವಿರುದ್ಧವಾಗಿ ನಾವು ಮಾತಾಡಬೇಕು ಅಂತ ಹೇಳ್ಬಿಟ್ಟು ಹೊಂದ್ಕೊಂಡಿದ್ವಿ ಅವ್ರ ಹೆಸರಲ್ಲೇ ಇದೆ ಭಗವಾನ್ ಅಂತ ಹೇಳ್ಬಿಟ್ಟು ಅವರೆಲ್ಲ ಜಾತಿ ಧರ್ಮಗಳನ್ನ ಒಂದು ಜೊತೆಯಲ್ಲಿ ತಗೊಂಡು ಹೋಗತಕ್ಕಂಥ ಕೆಲಸ ಮಾಡಬೇಕು ಯಾರೊಬ್ಬರಿಗೂ ಯಾವುದೇ ಜಾತಿ ಬಗ್ಗೆ ಅಥವಾ ಯಾವುದೇ ಧರ್ಮದ ಬಗ್ಗೆ ಮಾತಾಡಲಿಕ್ಕೆ ಈ ದೇಶದಲ್ಲಿ ಅನುಮತಿ ಇಲ್ಲ ಅವನವನು ಜಾತಿ ಬಗ್ಗೆ ಮಾತಾಡೋದಕ್ಕೂ ಅನುಮತಿ ಇಲ್ಲ ಅಂಥ ಒಂದು ಸಂದರ್ಭದಲ್ಲಿ ಇವರು ಒಂದು ಸಾರ್ವಜನಿಕ ಸಭೆಯಲ್ಲಿ ಜಾತಿ ನಿಂದನೆ ಮಾಡಿರ್ತಕ್ಕಂಥದ್ದು ಅಥವಾ ಜಾತಿಯನ್ನು ಕೆಟ್ಟದ್ದಾಗಿ ತೋರಿಸಿರ್ತಕ್ಕಂಥದ್ದು ನಮಗೆಲ್ರಿಗೂ ನೋವಿನ ವಿಷಯ ಆಗಿದೆ ಸೊ ಹಾಗಾಗಿ ಇವತ್ತು ಈ ಒಂದು ಪ್ರೆಸ್ ಮುಖಾಂತರ ನಾವು ಅವರಿಗೆ ತಿಳಿಪಡಿಸ್ತಾ ಇದ್ದೇವೆ ಆ ಒಂದು ಮಾತನ್ನು ನೀವು ವಾಪಸ್ ತಗೊಂಡು ಸಾರ್ವಜನಿಕವಾಗಿ ಕ್ಷಮೆ ಕೇಳಿ ಮುಂದಿನ ದಿನದಲ್ಲಿ ನಿಮ್ಮ ಕಾರ್ಯಕ್ರಮಗಳು ಏನಿದೆಯೋ ನೋಡ್ಕೋಬೇಕು ಅಂತ ಈ ಮುಖಾಂತರ ಹೇಳ್ತಾ ಇದ್ದೀನಿ ಇಲ್ಲ ಅಂತೇಳಿದ್ರೆ ಮಾನನೂ ಹಾಳಾಗುತ್ತೆ ಬೇರೆ ಏನು ಬೇಕಾದರೂ ಹಾಳಾಗುವಂಥದ್ದು ಇವತ್ತು ನಮ್ಮ ಜನಾಂಗ ಒಕ್ಕಲಿಗ ಜನಾಂಗ ಅದರದೇ ಆದಂಥದ್ದು ಒಂದು ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲ ರಂಗಗಳಲ್ಲೂ ಒಂದು ಚಾಪನ್ನು ಮೂಡಿಸಿದೆ ಸೊ ನಾವು ಎಲ್ಲ ರೀತಿಯಲ್ಲೂ ಏನೋ ರಾಜಕೀಯವಾಗೂ ಒಂದು ಚಾಪನ್ನು ಮೂಡಿಸ್ಕೊಂಡು ಹೋಗ್ತಾರಂಥ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆ ಕೊಡ್ತಕ್ಕಂಥದ್ದು ಸಭ್ಯತೆ ಇಲ್ಲ ಹಾಗಾಗಿ ಅವರಿಗೆ ಈ ಮುಖಾಂತರ ತಿಳಿಸ್ತಾ ಇದ್ದೇವೆ ದಯವಿಟ್ಟು ನಿಮ್ಮ ಮಾತನ್ನು ಆದಷ್ಟು ಬೇಗ ವಾಪಸ್ ತಗೊಳ್ರಿ ಇಲ್ಲ ಅಂತ ಹೇಳಿದ್ರೆ ಉಗ್ರವಾದಂಥ ಪ್ರತಿಭಟನೆ ಆಗುತ್ತೆ ಅವ್ರ ಮುಂದೆ ಮನೆ ಮುಂದೆನೂ ಹೋಗಿ ನಾವು ಪ್ರತಿಭಟನೆ ಮಾಡೋಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಹೇಳ್ತಾ ಇದ್ದೀವಿ ಆದಷ್ಟು ಬೇಗ ಅವರು ಕ್ಷಮೆ ಹಾಚಲಿ